ನನ್ನ ತಂದೆ ಯಾವ ಸ್ಥಾನಕ್ಕೆ ಏರೋಕಾಗ್ಲಿಲ್ವೋ ಆ ಸ್ಥಾನದಲ್ಲಿ ನನ್ನ ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಆ ತಂದೆಗೋಸ್ಕರಾದರೂ ನಾನು ಓದಬೇಕಲ್ವಾ ಇಲ್ಲಿ ನನ್ನ ಜೀವನ ಬದಲಾಗಬೇಕಾದ್ರೆ ಬದಲಾಗಬೇಕಾಗಿರೋದು ನಾನು ನನ್ನ ಆಲೋಚನೆ ಬದಲಾಗಬೇಕು ಈ ಜೀವನ ಅನ್ನೋದು ಈ ಇಂಗ್ಲಿಷ್ ಆಲ್ಫಾಬೆಟ್ಸ್ ನಲ್ಲಿ ಬರೋ ಬಿ ಮತ್ತು ಡಿ ಮಧ್ಯೆ ಇರೋದು ಬಿ ಅಂದ್ರೆ ಬರ್ತ್ ಡಿ ಅಂದ್ರೆ ಡೆತ್ ಈ ಬಿ ಅಂಡ್ ಡಿ ಮಧ್ಯೆ ಸಿ ಇದೆ ಸಿ ಅಂದ್ರೆ चॉइस जीवन सक्सेसफुल पर्सन आगे अो चॉइस नो ना सक्सेसफुल पर्सन आगे या गा नन अल आ दिनकोस्कर अम्म नाकु कण्डू एदर् नोड़े अदर मनसते रेस्ट तक आदि अपन जोबली चिल्रे सौंड कल मलग्ली लाइफ नन के ऐन कल्ते हैं ना जीवन मोदलने टीचर ನನ್ನ ತಂದೆ ಆ ಕ್ಲಾಸ್ ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಈ ಲೈಫ್ ಏನ್ ಭಯಪಡಿಸುತ್ತೆ ನನಗೆ ನನ್ನ ತಂದೆ ಸೋಲೋದನ್ನ ನೋಡಿಸ್ತು ಜೀವನ ಚಿತ್ರ ಚಿತ್ರ ಆದ್ರು ಮತ್ತೆ ಹೇಗೆ ಹೊಂದಿಸ್ಕೊಂಡು ಹೋಗಬೇಕು ಹೇಗೆ ಬದುಕಬೇಕು ಅಂತ ಅಪ್ಪನಿಂದ ಕಲಿತೆ ಓದನ್ನ ನಿಲ್ಲಿಸೋದು ನನಗೆ ಈಸಿ ಆದರೆ ಹೇಗೆ ನಿಲ್ಲಿಸಲಿ ಅಲ್ಲಿ ನನ್ನ ತಂದೆ ಬೆವರಾನಿ ಸುರಿಸ್ತಿದ್ದಾರೆ ಓದ್ದಿರ ನಿದ್ದೆ ಮಾಡೋದು ನನಗೆ ಈಸಿ ಆದರೆ ಹೇಗೆ ನಿದ್ದೆ ಮಾಡಲಿ ಅಲ್ಲಿ ನನ್ನ ತಂದೆ ನೆಮ್ಮದಿಯಾಗಿ ನಿದ್ದೆ ಮಾಡಿ ಅದೆಷ್ಟು ದಿನ ಆಗಿದೆಯೋ ಇಲ್ಲಿ ನೀನು ವಾದ ಮಾಡಬೇಕಾಗಿರೋದು ನಿನ್ನ ಜೊತೆ ನನ್ನ ಲೈಫ್ನ ನಾನೇ ಬದಲಾಯಿಸ್ಕೊಳ್ತೇನೆ ಅಂತ ನೀನು ಬೆಳಗಾದರೂ ಓದು ರಾತ್ರಿಯಾದರೂ ಓದು ಆದರೆ ಓದಲೇಬೇಕು ಅನ್ನೋ ಛಲ ಮನಸ್ಸಲ್ಲಿ ಇರಲೇಬೇಕು ಒಳ್ಳೆ ಟೈಮ್ ಅನ್ನೋದಿರಲ್ಲ ಆದರೆ ಟೈಮ್ನ ಒಳ್ಳೆ ರೀತಿ ಬಳಸ್ಕೊಳ್ಬೇಕಷ್ಟೇ ಇಲ್ಲಿ ನಿನಗೆ ದಾರಿ ತೋರಿಸೋರು ಯಾರು ಇಲ್ಲ ಅಂತ ಚಿಂತಿಸಬೇಡ ನಿನ್ನ ದಾರಿನ ನೀನೇ ಹುಡುಕೋ ಯಾವ ಪಕ್ಷಿಗೂ ಊಟ ಅದರ ಗೂಡಿಗೆ ಯಾರು ತಂದುಕೊಡಲ್ಲ ಹೊರಗಡೆ ಹೋಗಿ ತನ್ನ ಊಟನ ತಾನೇ ಸಂಪಾದಿಸ್ಕೊಳ್ಬೇಕು ಇಲ್ಲಿ ನಿನಗೆ ಸಕ್ಸೆಸ್ ಬೇಕಂದ್ರೆ ಇಲ್ಲಿ ನೀನು ತ್ಯಾಗ ಮಾಡಬೇಕು ನಿದ್ದೆ ಕೆಡಬೇಕು ಗುರಿ ದೊಡ್ಡದಿದ್ರೆ ಆಗಲ್ಲ ಪ್ರಯತ್ನ ಅದಕ್ಕಿಂತ ದೊಡ್ಡದಾಗಿರಬೇಕು ಇವತ್ತಿನ ನಿನ್ನ ಪ್ರಯತ್ನನೇ ನಾಳೆಯ ನಿನ್ನ ಭವಿಷ್ಯ ನಿರ್ಧಾರ ಮಾಡುತ್ತೆ ಇವತ್ತಿರೋ ಈ ಅವಕಾಶನ ಕಳ್ಕೊಂಡು ಮುಂದೆ ಕೊರಕ್ತಿಯೋ ಅಥವಾ ಈಗಿರೋ ಅವಕಾಶನ ಬಳಸಿಕೊಂಡು ನಿನ್ನ ಭವಿಷ್ಯನ ನೀನೇ ನಿರ್ಧಾರ ಮಾಡ್ಕೊಳ್ತೀಯೋ ಆಯ್ಕೆ ನಿಂದು ನೀನು ಹೆಸರು ಮಾಡಬೇಕು ನೀನು ಅಂದುಕೊಂಡಿದ್ದನ್ನ ಸಾಧಿಸಬೇಕು ಯಾವತ್ತ ನಿನ್ನ ಕೈಯಲ್ಲ ಆಗಲ್ಲ ಅನ್ಸುತ್ತೋ ಆಗ ನೆನಪಿಟ್ಕೋ ಈ ಮೊಮೆಂಟ್ ಈ ಕ್ಷಣ ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು ಅಂತ ನಿನ್ನ ಗುರಿ ಲಕ್ಷ್ಯ ಹೇಗಿರಬೇಕಂದ್ರೆ ಬೆಳಗ್ಗೆ ನಿನ್ನನ್ನ ಎಬ್ಸೋದು ಅಲಾರಾಮ್ ಆಗಿರಬಾರದು ನಿನ್ನ ಗುರಿಯಾಗಿರಬೇಕು ಇಲ್ಲಿ ನಿನ್ನ ಏಜ್ ಎಷ್ಟು ಅನ್ನೋದು ಮುಖ್ಯ ಅಲ್ಲ ಬಟ್ ನೀನು ಯಾವ ರೀತಿ ಯೋಚಿಸ್ತೀಯ ಅನ್ನೋದು ಮುಖ್ಯ ನಿನ್ನತ್ರ ಈಗಲೂ ಟೈಮ್ ಜಾಸ್ತಿ ಇದೆ ಅಂದ್ಕೊಂಡ್ರೆ ನಿನ್ನಂತ ದಡ್ಡ ಇನ್ನೊಬ್ಬರಿಲ್ಲ ನೀನು ಟೈಮ್ ವೇಸ್ಟ್ ಮಾಡಿದಷ್ಟು ಅಷ್ಟು ಕ್ಷಣ ನಿನ್ನ ಗುರಿ ಸಾಧನೆಯಿಂದ ದೂರ ಆಗ್ತಿದೆಯಾ ಅನ್ನೋದನ್ನ ಮರಿಬೇಡ ಈಗ ನಿನ್ನನ್ನ ನೀನೇ ಕೇಳ್ಕೋ ನೀನು ಅಂದುಕೊಂಡಿರೋ ಆ 80% 90% 95% ತಗಿಬೇಕಾದ್ರೆ ಎಷ್ಟು ಗಂಟೆ ಓದಬೇಕಂತ ನಿನ್ನ ಪ್ರತಿದಿನದ ಬೆಳಗ್ಗೆ ನಿನ್ನತ್ರ ಎರಡು ಚಾಯ್ಸ್ ಇರುತ್ತೆ ಒಂದು ಜಲ್ದಿ ಎದ್ದು ನಿನ್ನ ಡ್ರೀಮ್ನ ಚೇಸ್ ಮಾಡೋದು ಇನ್ನೊಂದು ಎಲ್ಲರಾಗೆ ಕೇವಲ ಕನಸನ್ನ ಕಾಣ್ತಾ ನಿದ್ದೆ ಮಾಡ್ತಿರೋದು ಚಾಯ್ಸ್ ಇಸ್ ಯುವರ್ಸ್